ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳೇ, ಇದೇ ನವೆಂಬರ್ 23-24 ಅನುಭವ ಮಂಟಪ ಉತ್ಸವದ ನಿಮಿತ್ತವಾಗಿ ರಾಜ್ಯ ಮಟ್ಟದ ವಚನ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ರಾಜ್ಯ ಮಟ್ಟದ ವಚನ ಕಂಠ ಸ್ಪರ್ಧೆಯ ಉದ್ದೇಶ ಮಕ್ಕಳಲ್ಲಿ ವಚನ ಪ್ರಜ್ಞೆ ಬೆಳಿಬೇಕು, ಮಕ್ಕಳಲ್ಲಿ ವಚನಗಳನ್ನು ಎಲ್ಲರಲ್ಲಿಯೂ ದೊಡ್ಡವರು ಸಣ್ಣವರು ಹೆಣ್ಮಕ್ಕಳು ಗಂಡುಮಕ್ಕಳು ಎಲ್ಲರಲ್ಲಿಯೂ ವಚನ ಪ್ರಜ್ಞೆ ಬೆಳಿಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ವಚನ ಕಂಠಪಾಠ ಸ್ಪರ್ಧೆ ಇಟ್ಟಿದ್ದೀವಿ. ಇದನ್ನು ಎಲ್ಲಕ್ಕಿಂತ ಹೆಚ್ಚು ವಚನಗಳು ಯಾರು ಹೇಳಿದರೂ ಅವರಿಗೆ 20,000 ರೂಪಾಯಿ ಬಹುಮಾನವನ್ನು ನೀಡ್ತಾ ಇದೆ. ದಿಸ್ ಫೆಸ್ಟಿವಲ್ ಧಮಾಕಾ ಆಫರ್ ಶ್ರೀ ಸಾಯಿ ಮೋಟರ್ಸ್ ಆಲ್ ಟೂ ವೀಲರ್ ಸೇಲ್ ಅಂಡ್ ಸರ್ವಿಸ್ ನಿಯರ್ ವರ್ಷ ಫಂಕ್ಷನ್ ಹಾಲ್ ಬಸವ ಕಲ್ಯಾಣ್. ನಾಲೆಜ್ ಪಾರ್ಕ್ ದ ಕ್ರಿಯೇಟಿವ್ ಸ್ಕೂಲ್ ಸ್ಕೂಲ್ ಫಾರ್ ಕ್ವಾಲಿಟಿ ಅಂಡ್ ಇನ್ನೋವೇಟಿವ್ ಎಜುಕೇಶನ್ ಕರೇ ಏಕ್ ಬೆಹತರ್ ಕಲ್ ಕಿ ಶುರುವಾತ್ ಆಜ್ ಸೇ. ಎರಡನೇ ಬಹುಮಾನ 15,000 ರೂಪಾಯಿ ನೀಡ್ತಾ ಇದ್ದೀವಿ. ಮೂರನೇ ಬಹುಮಾನ 10,000 ರೂಪಾಯಿ ನೀಡ್ತಾ ಇದ್ದೀವಿ. ಅದಕ್ಕೆ ಈ ವಚನ ಕಂಠ ಪಾಠ ಸ್ಪರ್ಧೆಯಲ್ಲಿ ಈಗಾಗಲೇ ಪ್ರತಿ ವರ್ಷ ರಾಜ್ಯ ಮಟ್ಟದ ಬೆಳಗಾವಿ ಬೆಂಗಳೂರು ಶಿವಮೊಗ್ಗ ಧಾರವಾಡ ಹುಬ್ಬಳ್ಳಿ ಎಲ್ಲ ಜಿಲ್ಲೆಗಳಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ವರ್ಷನೂ ಎಲ್ಲ ಕಡೆಯಿಂದ ಜನ ಬರಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇದನ್ನು ತಿಳಿಸ್ತಾ ಇದ್ದೀವಿ. ಇದ್ರ ವಚನ ಕಂಠ ಪಾಠ ಸ್ಪರ್ಧೆ ನಿಯಮಗಳಂದರೆ ಎಲ್ಲಕ್ಕಿಂತ ಹೆಚ್ಚು ವಚನಗಳನ್ನು ಯಾರು ಹೇಳ್ತಾರೋ ಅವ್ರ ಮೊದಲನೇ ಬಹುಮಾನ ಅವರಿಗೆ ಸಿಗ್ತದೆ. ಈ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸೋರು ತಾವು ಹೇಳುವಂಥ ವಚನಗಳನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡು ಅಲ್ಲಿ ಯಾರು ಸ್ಪರ್ಧೆಯಲ್ಲಿ ಇದ್ದವರಿಗೆ ಒಪ್ಪಿಸ್ಬೇಕು, ಅದರ ಪ್ರಕಾರ ಅವರು ಅದನ್ನು ಹೇಳಬೇಕು. ನೋಬಲ್ ಪಬ್ಲಿಕ್ ಸ್ಕೂಲ್ ಸ್ಕೈ ಸನ್ಶೈನ್ ಸ್ಕೂಲ್ ಸ್ಟೆಪ್ ಟುವರ್ಡ್ಸ್ ಬೆಟರ್ ಫ್ಯೂಚರ್. ಮತ್ತು ಮೂರನೇ ಮಂದಿರದಲ್ಲಿ ಹಿರಿಯರು ಕಿರಿಯರು ದೊಡ್ಡವರು ಸಣ್ಣವರು ಎಲ್ಲರೂ ಭಾಗವಹಿಸಬೇಕು. ಎಲ್ಲಕ್ಕಿಂತ ಹೆಚ್ಚು ವಚನ ಯಾರು ಹೇಳ್ತಾರಲ್ಲ ಅವ್ರಿಗೆ ಬಹುಮಾನ. ಬಸವಣ್ಣನವರ ವಚನಗಳನ್ನು ಹೇಳಬೇಕು. ಈ ರೀತಿಯಾಗಿ ಈ ಸ್ಪರ್ಧೆಯ ನಿಯಮಗಳನ್ನು ಇದೆ. ಇದನ್ನು ದಿನಾಂಕ 17 ನವೆಂಬರ್ ರವಿವಾರ ಮುಂಜಾನೆ 10 ಗಂಟೆಗೆ ಈ ವಚನ ಸ್ಪರ್ಧೆಯನ್ನು ಏರ್ಪಡಿಸಲಾಗ್ಯದ. 17 ನವೆಂಬರ್ 2024 ಆ ಮುಂಜಾನೆ 10 ಗಂಟೆಗೆ ಎಲ್ಲರೂ ಬರಬೇಕು. ಅದಕ್ಕೆ ಹಿಂದಿನ ರಾತ್ರಿನೇ 22ಕ್ಕೆ ಇಲ್ಲಿ ವಸ್ತಿಗಾಗಿ ಬಂದ್ರೆ 16 ವಸ್ತಿಗಾಗಿ ಬರಬೇಕು. 17ಕ್ಕೆ ಅವರು ಮುಂಜಾನೆ ವಚನ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕಳಕಳಿಯಿಂದ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಹಾಂ, ಅನುಭವ ಮಂಟಪದಲ್ಲಿನೇ ವಚನ ಸ್ಪರ್ಧೆ ನಡೀತದೆ. ಅದಕ್ಕೆ ಎಲ್ಲರೂ ಅನುಭವ ಮಂಟಪಕ್ಕೇ ಬರಬೇಕು ಎಲ್ಲರೂ.